ರಾಜ್ಕುಮಾರ್ ಪಲ್ಲೇ ನಾನು ಅನ್ ಅಕಾಡೆಮಿಯಲ್ಲಿ ನಿಮಗೋಸ್ಕರ ಒಂದು ಹಿಸ್ಟ್ರಿಗೋಸ್ಕರ ಹಿಸ್ಟ್ರಿ ಫಾರ್ ಕೆಪಿ ಸಿ ಗೆಜೆಟೆಡ್ ಪ್ರೊಬೆಷನರ್ಸ್ ಕೆಪಿಎಸ್ ಸಿ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆಗಳಿಗೆ ಇತಿಹಾಸದ ಕೋರ್ಸನ್ನ ತಗೊಂಡ್ಬರ್ತಾ ಇದ್ದೀನಿ ಸೊ ಆ ಕೋರ್ಸ್ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಜನರಲಿ ಡಿಸ್ಕಸ್ ಮಾಡೋಕೆ ಇವತ್ತು ನಾನು ನಿಮ್ ಜೊತೆಗಿದ್ದೀನಿ ಇತಿಹಾಸ ಒಂದು ಪ್ರಮುಖವಾದ ಸಬ್ಜೆಕ್ಟ್ ಪ್ರಿಲಿಮ್ಸ್ ದೃಷ್ಟಿಯಿಂದ ಯಾಕಂದ್ರೆ ನೀವು ಮೇ ಹದಿನೇಳಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಬರೀತಾ ಇದ್ದೀರಿ ಸೊ ಅದರ ದೃಷ್ಟಿಯಿಂದ ಇತಿಹಾಸ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾಕಂದ್ರೆ ನೀವು ಹಳೆಯ ವರ್ಷದ ಅಥವಾ ಓಲ್ಡ್ ಕ್ವೆಶನ್ ಪೇಪರ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗಿರುತ್ತೆ ಪ್ರತಿ ವರ್ಷ ಏನಿಲ್ಲ ಅಂದ್ರು ಇಪ್ಪತ್ತು ಪರ್ಸೆಂಟ್ ಆಫ್ ದ ಕ್ವೆಶನ್ಸ್ ಇಪ್ಪತ್ತು ಪ್ರತಿಶತ ಪ್ರಶ್ನೆಗಳು ಯಾವ ವಿಷಯದಿಂದ ಬರುತ್ತವೆ ಇತಿಹಾಸ ವಿಷಯದಿಂದ ಬರುತ್ತವೆ ಸೊ ಹೀಗಾಗಿ ಇತಿಹಾಸವನ್ನು ಓದುವುದು ಅದನ್ನು ಅರ್ಥ ಮಾಡ್ಕೊಳ್ಳೋದು ಇತಿಹಾಸದಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಯಾವ ರೀತಿ ನಾವು ಓದಬೇಕು ಇತಿಹಾಸ ಯಾಕೆ ಮುಖ್ಯ ಆಕ್ಚುಲಿ ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ನಮ್ಮ ನಾವು ಯಾವಾಗ ಪಬ್ಲಿಕ್ ಸೇವೆ ಮಾಡಕ್ಕೆ ಹೋಗ್ತೀವಿ ಯಾಕೆ ಮುಖ್ಯ ಇತಿಹಾಸ ಅನ್ನೋದನ್ನು ಇವತ್ತು ನಾವು ಈ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನೋಡೋಣ ನಾನು ಸುಮಾರು ಐದು ವರ್ಷದಿಂದ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ತರಗತಿಗಳನ್ನ ನಡೆಸ್ತಾ ಇದ್ದೀನಿ ಅಥವಾ ಬೋಧನೆ ಮಾಡ್ತಾ ಇದ್ದೀನಿ ಸೊ ಈ ಐದು ವರ್ಷಗಳಲ್ಲಿ ನನಗೆ ಈ ಪರೀಕ್ಷೆಗಳ ನಾಡಿ ಮಿಡಿತ ಅರ್ಥ ಆಗೋಗ್ಬಿಟ್ಟಿದೆ ಆ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ನಾನು ನಿಮ್ ಅಕಾಡೆಮಿಯಲ್ಲಿ ಬರ್ತಾ ಇದ್ದೀನಿ ಸೊ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ ಇತಿಹಾಸದ ಪ್ರಾಮುಖ್ಯತೆ ನಿಮಗೆ ಒಂಥರ ವಿಚಿತ್ರ ಅನ್ನಿಸ್ತಿರ್ಬೋದು ಇತಿಹಾಸದ ಪ್ರಾಮುಖ್ಯತೆ ಯಾಕೆ ಹೇಳ್ತಿದ್ದೀರಾ ಸರ್ ಹೌದು ಯಾಕಂದ್ರೆ ನೀವು ಏನಾದ್ರೂ ಒಂದು ಹೊಸ ಸಬ್ಜೆಕ್ಟ್ ಅನ್ನ ಕಲಿಯುವಾಗ ನಿಮ್ಮ ತೆಗೆದು ತೆಗೆದಾಕ್ಬೇಕು ಮೊದಲು ಯಾಕಂತಂದ್ರೆ ನೀವು ಎಸ್ ಎಸ್ ಎಲ್ ಸಿ ಇರುವಾಗ ಪಿ ಯು ಇರುವಾಗ ಸೋಷಿಯಲ್ ಸೈನ್ಸ್ ಓದಿರ್ತೀರ ಅದರಲ್ಲಿ ಹಿಸ್ಟ್ರಿ ಇರತ್ತೆ ಆ ಹಿಸ್ಟ್ರಿ ಸಬ್ಜೆಕ್ಟ್ ಮುಗಿದ ತಕ್ಷಣ ನಿಮಗೆ ಫುಲ್ ಖುಷಿ ಆಗಿರುತ್ತೆ ಆಯ್ತಪ್ಪ ಹಿಸ್ಟ್ರಿ ಮುಗೀತು ಎಸ್ಪೆಷಲಿ ಸೈನ್ಸ್ ಮತ್ತು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಹೋಗಿರೋರಿಗೆ ಆಯಿತು ಹಿಸ್ಟ್ರಿ ಮುಗಿದೋಯ್ತು ಇನ್ಮೇಲೆ ಹಿಸ್ಟ್ರಿ ಓದೋದಿರಲ್ಲ ಅಂತ ಖುಷಿಯಾಗಿರ್ತೀರ ಹ್ಞೂ ಈ ಸರ್ತಿ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಇಲ್ಲ ಅಂಡರ್ ಗ್ರಾಜ್ಯುವೇಟ್ ಫೈನಲ್ ಅಲ್ಲಿ ಇರ್ತೀರಾ ಅಥವಾ ಗ್ರಾಜುಯೇಟ್ಸ್ ಇರ್ತೀರಾ ಸೊ ಆವಾಗ ಬಿಟ್ಟಂತ ಹಿಸ್ಟ್ರಿಯನ್ನು ವಾಪಸ್ಸು ಪುಸ್ತಕ ತೆಗೆದು ಅಥವಾ ವಿಡಿಯೋ ನೋಡಿ ಓದೋದಂದ್ರೆ ಕಷ್ಟ ಆಗುತ್ತೆ ಅದಕ್ಕೊಂದು ಮೋಟಿವೇಶನ್ ಬೇಕಾಗುತ್ತೆ ಆ ಮೋಟಿವೇಶನ್ನೇ ಇದು ಹಿಸ್ಟ್ರಿ ಯಾಕೆ ಇಂಪಾರ್ಟೆಂಟು ಆ ಪರೀಕ್ಷೆಗೆ ಬಿಡಿ ಪರೀಕ್ಷೆಗೆ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದೆ ನಾನು ಇಪ್ಪತ್ತು ಆ ಪೇಪರ್ ಒನ್ ಪ್ರಲಿಮ್ಸ್ ನ ಮೊದಲನೇ ಪರೀಕ್ಷೆಯಲ್ಲಿ ಏನಿಲ್ಲ ಅಂದ್ರೆ ಇಪ್ಪತ್ತು ಪ್ರಶ್ನೆಗಳು ಹಿಸ್ಟ್ರಿಯಿಂದ ಬರುತ್ತೆ ಇಪ್ಪತ್ತಂದ್ರೆ ನಲವತ್ತು ಮಾರ್ಕ್ಸ್ ಸೊ ಫೋರ್ಟಿ ಮಾರ್ಕ್ಸ್ ಹಿಸ್ಟ್ರಿಯಿಂದ ಇದೆ ಅಂದ್ರೆ ಓದಲೇಬೇಕು ಆದ್ರೆ ಓದೋಕೊಂದು ಮೋಟಿವೇಶನ್ ಇರಬೇಕು ಮೋಟಿವೇಶನ್ ಬಗ್ಗೆ ನೋಡೋಣ ಒಂದು ಜಾರ್ಜ್ ಸಂತಯನ ಅಂತ ಒಬ್ಬ ಸ್ಪ್ಯಾನಿಶ್ ಫಿಲಾಸಫರ್ ಬರ್ತಾನೆ ಆ ಸ್ಪ್ಯಾನಿಶ್ ಫಿಲಾಸಫರ್ ಏನ್ ಹೇಳ್ದ ಅಂತಂದ್ರೆ ದೋಸ್ ಹುಡ್ ನಾಟ್ ರಿಮೆಂಬರ್ ದ ಪಾಸ್ಟ್ ಆರ್ ಕಂಡೆಮ್ ಟು ರಿಪೀಟ್ ಇಟ್ ಇತಿಹಾಸವನ್ನ ಮರೆತವರು ಅದನ್ನು ಪುನರಾವರ್ತಿಸುವ ಖಂಡನೆಗೊಳಗಾಗುತ್ತಾರೆ ಇದರ ಅರ್ಥ ಏನು ಇತಿಹಾಸ ನಮಗೆ ಅನೇಕ ಪಾಠಗಳನ್ನ ಕಲಿಸುತ್ತೆ ನಮ್ಮ ಜೀವನದ ಬಗ್ಗೆನೂ ಪಾಠಗಳನ್ನ ಕಲಿಸುತ್ತೆ ಇತಿಹಾಸದಲ್ಲಿ ಏನು ತಪ್ಪುಗಳಾಗಿದೆಯೋ ಆ ತಪ್ಪುಗಳನ್ನ ನಮಗೆ ತಿಳಿಸಿಕೊಡುತ್ತೆ ಇತಿಹಾಸದ ಉದ್ದೇಶ ಏನು ಆ ಹಳೆಯ ತಪ್ಪುಗಳನ್ನ ನೋಡಿ ಆ ತರ ತಪ್ಪುಗಳನ್ನ ಮಾಡದೆ ನಾವು ಹೊಸ ಭವಿಷ್ಯವನ್ನ ಕಟ್ಕೊಳ್ಬೇಕು ಅದಕ್ಕೆ ಹೇಳ್ತಾರೆ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಇನ್ ಇಟ್ಸ್ ಅಲ್ ಇತಿಹಾಸ ಯಾವಾಗ್ಲೂ ಮರುಕಳಿಸ್ತದೆ ಅನೇಕ ಉದಾಹರಣೆಗಳಿದೆ ಇತಿಹಾಸ ಯಾವಾಗ್ಲೂ ಮರುಕಳಿಸಿದೆ ಒಂದು ಉದಾಹರಣೆ ಏನಪ್ಪಾ ಅಂತಂತಂದ್ರೆ ಸಾವಿರದ ಏಳ್ನೂರ ಎಪ್ಪತ್ತರ ಸುಮಾರು ಹಾ ಈಸ್ಟ್ ಇಂಡಿಯಾ ಕಂಪನಿ ಭ್ರಷ್ಟಾಚಾರದಿಂದ ತುಂಬ ಹೋಗ್ಬಿಟ್ಟಿರುತ್ತೆ ಹಾ ಇನ್ಸಾಲ್ವೆನ್ಸಿ ಹಂತಕ್ಕೆ ಮುಟ್ಬಿಟ್ಟಿರುತ್ತೆ ಅವಾಗ ಆವಾಗಿನ ಗವರ್ನರ್ ವಾರ್ನ್ ಹೆಸ್ಟಿಂಗ್ಸ್ ಯಾರ ಹತ್ರ ಹೋಗ್ತಾನೆ ಬ್ರಿಟಿಷ್ ಪಾರ್ಲಿಮೆಂಟ್ ಹತ್ರ ಹೋಗ್ತಾನೆ ಈಸ್ಟ್ ಇಂಡಿಯಾ ಕಂಪನಿ ಒಂದು ಏನು ಏನಾಗಿದೆ ಬ್ಯಾಂಕ್ರಪ್ಸಿಗೆ ಹೊರಟು ಹೋಗ್ಬಿಟ್ಟಿದೆ ನಮಗೆ ಸಹಾಯ ಬೇಕು ಆವಾಗ ಬ್ರಿಟಿಷ್ ಪಾರ್ಲಿಮೆಂಟು ಕ್ರೌನು ಏನ್ ಮಾಡುತ್ತೆ ನಾವು ಧನ ಸಹಾಯ ಮಾಡ್ತೀವಿ ಆದ್ರೆ ನಾವು ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಮಾಡ್ತೀವಿ ಅಂತ ಒಂದು ಕಂಡೀಷನ್ ಪ್ರೇಯರ್ ಕಂಡೀಷನ್ ವಾರ ನೆಸ್ಟ್ ಒಪ್ಲೇಬೇಕಾಗುತ್ತೆ ಕೊನೆಗೆ ಅವ್ರು ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಮಾಡಿ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಪಾರ್ಲಿಮೆಂಟ್ ಅನ್ನ ಹಕ್ಕನ್ನ ಮೊದಲ ಬಾರಿಗೆ ಹೇಳೋದೆ ರೆಗ್ಯುಲೇಟಿಂಗ್ ಆಕ್ಟ್ ಸೆವೆಂಟೀನ್ ಸೆವೆಂಟಿ ಹೇಗೆ ಪುನರ್ ಪುನರಾವರ್ತನೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತು ಆ ಸರಿಸುಮಾರಲ್ಲಿ ಭಾರತದಲ್ಲಿ ತೊಂಬತ್ತೊಂದು ಆಕ್ಚುಲಿ ಭಾರತದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಉಂಟಾಗುತ್ತೆ ಫಾರೆಕ್ಸ್ ರಿಸರ್ವ್ಸ್ ಕೇವಲ ಹದಿನೈದು ದಿವಸಕ್ಕೆ ಮಾತ್ರ ಉಳಿದಿರುತ್ತೆ ಮನಮೋಹನ್ ಸಿಂಗ್ ಪಿ ವಿ ನರಸಿಂಹರಾವ್ ಎಲ್ಲಿಗೆ ಹೋಗ್ತಾರೆ ವಿಶ್ವ ಬ್ಯಾಂಕ್ ಐ ಎಂ ಎಫ್ ಹತ್ರ ಹೋಗ್ತಾರೆ ಹೋಗಿ ಸಹಾಯ ಬಿಡ್ತಾರೆ ವಿಶ್ವ ಬ್ಯಾಂಕ್ ಐ ಎಂ ಎಫ್ ಹೇಳುತ್ತೆ ನಾವು ಸಹಾಯ ಮಾಡ್ತೀವಿ ಆದ್ರೆ ಕಂಡೀಷನ್ಸ್ ಇದೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿ ಇಂಡೈರೆಕ್ಟ್ ಆಗಿ ಎಲ್ ಪಿ ಜಿಗೆ ಅವಕಾಶ ಮಾಡಿಕೊಡಿ ಇದೆಲ್ಲವನ್ನ ಕಂಡೀಷನ್ ಅನ್ನ ಐ ಎಂ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಆಗುತ್ತೆ ನೋಡಿ ಎರಡರಲ್ಲೂ ಸಾಮ್ಯತೆಗಳನ್ನ ಹುಡುಕಿ ಇತಿಹಾಸ ಅಂದ್ರೆ ಇದೆ ಇತಿಹಾಸ ನಮಗೆ ಪಾಠಗಳನ್ನು ಹೇಳ್ಕೊಡುತ್ತೆ ಇತಿಹಾಸ ಯಾರು ಇತಿಹಾಸದ ವಿದ್ಯಾರ್ಥಿಗಳಿದ್ರೋ ಅವರೇ ಈ ವಿಶ್ವವನ್ನ ಆಳಿದ್ದು ಭಾರತ ಮೊದಲ ಪ್ರಧಾನ ಮಂತ್ರಿ ನೆಹರು ಇತಿಹಾಸದ ಅದ್ಭುತ ವಿದ್ಯಾರ್ಥಿ ಹ್ಮ್ ವಿನ್ಸ್ಟನ್ ಚರ್ಚಿಲ್ ಇತಿಹಾಸದ ಅದ್ಭುತ ವಿದ್ಯಾರ್ಥಿ ಹ್ಮ್ ನಮ್ಮ ಸ್ಟಾಲಿನ್ ಇತಿಹಾಸದ ಅದ್ಭುತ ವಿದ್ಯಾರ್ಥಿ ಅನೇಕರು ಇತಿಹಾಸ ಗೊತ್ತಿರೋರು ಮಾತ್ರ ನಮ್ಮ ಭವಿಷ್ಯವನ್ನ ರೂಪಿಸ್ತಾರೆ ಹ ಇತಿಹಾಸ ಗೊತ್ತಿದ್ದಾಗ ಮಾತ್ರ ಒಳ್ಳೆ ಭವಿಷ್ಯ ಇರುತ್ತೆ ಆದರೆ ನಮ್ಮ ತಪ್ಪೇನಿದೆ ಅಂದ್ರೆ ನಾವು ಇತಿಹಾಸದ ಬಗ್ಗೆ ಗಮನನೇ ಕೊಡಲ್ಲ ಹ ನಾವು ಇತಿಹಾಸದಿಂದ ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ ನಾವು ಇತಿಹಾಸದಿಂದ ಏನು ಅರ್ಥ ಮಾಡಿಕೊಂಡೆ ವಿ ಲರ್ನ್ ಫ್ರ್ ದ ಹಿಸ್ಟ್ರಿ ದಿ ಡು ನಾಟ್ ಲರ್ನ್ ಫ್ರಾಮ್ ದ ಹಿಸ್ಟ್ರಿ ಆ ತಪ್ಪುಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ಆ ಇತಿಹಾಸದಿಂದ ನಾವು ನಮ್ಮ ಪಾಠವನ್ನ ಕಲ್ತಿದ್ರೆ ಇಷ್ಟು ಯುದ್ಧಗಳು ನಡೀತಾ ಇರ್ಲಿಲ್ಲ ಹ್ಮ್ ಮೂರನೇ ಯುದ್ಧ ಅಂತ ಮೊನ್ನೆ ಮೊನ್ನೆ ಅಮೆರಿಕ ಇರಾನ್ ನಡುವೆ ಮೂರನೇ ವಿಶ್ವ ಯುದ್ಧ ಶುರು ಆಗ್ಬೋದು ಅಂತ ಕೆಲವರು ಮಾತಾಡ್ತಾ ಇದ್ರು ಆ ಯುದ್ಧಗಳು ನಡೀತಾ ಇರ್ಲಿಲ್ಲ ಸಿಂಧೂ ನದಿ ನಾಗರಿಕತರು ನಾಗರಿಕತೆ ಜನರು ತಮ್ಮ ಪ್ರಕೃತಿಗೆ ಬೆಲೆ ಕೊಟ್ಟಿರ್ಲಿಲ್ಲ ಪ್ರಕೃತಿಯನ್ನ ಸರಿಯಾಗಿ ನೋಡ್ಕೊಂಡಿರ್ಲಿಲ್ಲ ಹೀಗಾಗಿ ಅವರ ಅಂತ್ಯಕ್ಕೆ ಒಂದು ಮುಖ್ಯ ಫ್ಯಾಕ್ಟರ್ ಏನು ಅಂತಂದ್ರೆ ಫ್ಲಡ್ಸ್ ಹೌದಾ ಅದೇ ರೀತಿ ನಾವು ಏನ್ ಮಾಡ್ತಿದ್ದೀವಿ ಇವಾಗ ಅವ್ರನ್ನ ನೋಡಿ ನಾವು ಕಲ್ಕೋಬೇಕು ತುಂಬಾ ಕಲ್ಕೊಳ್ಳೋದಿದೆ ಹಾ ಅವ್ರ ಅರ್ಬನ್ ಪ್ಲಾನಿಂಗ್ ನೋಡಿ ಕಲ್ಕೋಬೇಕು ಅವ್ರ ಟೌನ್ ಪ್ಲಾನಿಂಗ್ ಎಸ್ಪೆಷಲಿ ಅದ ಗ್ರಿಡ್ ಪ್ಯಾಟರ್ನ್ ಆಗಿರ್ಬೋದು ಹ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಅವೆಲ್ಲ ಪ್ಯಾಟರ್ನ್ ನೋಡಿ ನಾವು ಕಲ್ಕೋಬೇಕು ತುಂಬಾ ಇದೆ ಇಂಡಸ್ ವ್ಯಾಲಿ ಜನರಿಂದ ಕಲ್ಕೋ ಬಟ್ ಇನ್ನೊಂದು ಕಲ್ಕೋಬೇಕು ನಾವು ಇತಿಹಾಸದಿಂದ ಏನಂದ್ರೆ ಅವರು ತಮ್ಮ ಪ್ರಕೃತಿಯ ಜೊತೆಗೆ ಆಟ ಆಡೋದು ಅದರ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ ಈವಾಗ್ಲೂ ನಾವು ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇಳ್ತಾ ಇದೀವಿ ನಾವು ಪ್ಲಾಸ್ಟಿಕ್ ಎಸೆದು ಏನ್ ಮಾಡ್ತಾ ಇದೀವಿ ಪ್ರಕೃತಿಯ ಜೊತೆ ಆಟ ಆಡ್ತಿದ್ವಿ ನಮ್ಮ ಅಂತ ಹೇಗಾಗುತ್ತೆ ಅನ್ನೋದನ್ನ ನಾವು ಇತಿಹಾಸದಿಂದಾನೇ ನೋಡ್ತಿಳ್ಕೋಬಹುದು ಆದ್ರೆ ನಾವು ಇತಿಹಾಸದ ಬಗ್ಗೆ ಆಸ್ ಯುಶುವಲ್ ನಿರ್ಲಕ್ಷ್ಯ ಮಾಡ್ತಾನೆ ಇದೀವಿ ಸೊ ಇತಿಹಾಸ ಯಾಕೆ ಓದಬೇಕು ಎಕ್ಸಾಮ್ಗೆ ಹೋಗ್ಲೇಬೇಕು ಫೈನ್ ಆದರೆ ಇತಿಹಾಸನ ಅದನ್ನ ಬಿಟ್ಟು ಇತಿಹಾಸ ಓದಿದ್ರೆ ನಾವು ಮಾಡಿದ ತಪ್ಪುಗಳು ಹ್ಮ್ ನಾವು ಇತಿಹಾಸದಲ್ಲಿ ಮಾಡಿದ ತಪ್ಪುಗಳನ್ನು ಅರ್ಥಕೊಂಡ್ರೆ ಆ ತಪ್ಪುಗಳನ್ನು ನಾವು ಭವಿಷ್ಯದಲ್ಲಿ ರಿಪೀಟ್ ಮಾಡಲ್ಲ ಹ್ಮ್ ಅದಕ್ಕೆ ಇತಿಹಾಸ ತುಂಬಾ ಮುಖ್ಯ ಅದ್ರ ಜೊತೆಗೆ ಇತಿಹಾಸ ಓದಿದ್ರೆ ನಮ್ಮ ಪೂರ್ವಜರ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ ನಾವು ಮೊದಲು ಹೇಗಿದ್ವಿ ನಾವು ಏನು ಮಾಡ್ತಿದ್ವಿ ನಮ್ಮ ಹವ್ಯಾಸಗಳು ಏನಿದ್ವು ನಮ್ದಷ್ಟೇ ಅಲ್ಲ ಬೇರೆ ಸಂಸ್ಕೃತಿಗಳು ನಮ್ಮ ಸಂಸ್ಕೃತಿಗಳು ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಮನುಷ್ಯ ಇಲ್ಲಿವರೆಗೂ ಹೇಗೆ ಡೆವಲಪ್ ಆದ ಅದನ್ನು ಕೂಡ ನಮ್ಗೆ ಇತಿಹಾಸ ತಿಳಿಸ್ಕೊಡುತ್ತೆ ಇತಿಹಾಸದ ಬಗ್ಗೆ ಮಾತಾಡಿದ ಸಾಕು ನಾವು ಈಗ ನೋಡೋಣ ಯಾವ ರೀತಿ ಓದ್ಬೇಕು ಸರ್ ನಾವು ಕೆ ಪಿ ಎಸ್ಸಿಗೆ ಅನ್ನೋದು ಪ್ರಶ್ನೆ ತುಂಬಾ ಕಾಮನ್ ಯಾವ ರೀತಿ ಓದ್ಬೇಕು ಅಂತಂದ್ರೆ ಮೊದಲನೇದು ನೀವು ಇಲ್ಲಿವರೆಗೂ ಓದಿದ್ದು ವರ್ಟಿಕಲ್ ಅಪ್ರೋಚ್ ಅಂತ ಕರಿತೀವಿ ನಾವು ಯಾವ ಅಪ್ರೋಚು ಉದ್ದ ವಿಧಾನ ವರ್ಟಿಕಲ್ ಅಪ್ರೋಚ್ ಅಂದ್ರೆ ಏನು ಕೇವಲ ಪೊಲಿಟಿಕಲ್ ಹಿಸ್ಟ್ರಿ ಓದ್ತಾ ಹೋಗ್ತಿರ ಅಕ್ಬರ್ 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 ಇವ್ ಅಕ್ಬರ್ ಬಗ್ಗೆ ಓದ್ಬೇಕಂದ್ರೆ ಮೊದ್ಲು ಯಾರು ಬಾಬರ್ ಬಾಬರ್ ಆದ್ಮೇಲೆ ಹುಮಾಯೂನ್ ಹುಮಾಯುಮ ಹುಮಾಯೂನ್ ಆದ್ಮೇಲೆ ಯಾರು ಅಕ್ಬರ್ ಅಕ್ಬರ್ ಆದ್ಮೇಲೆ ಜಹಾಂಗೀರ್ ಜಹಾಂಗೀರ್ ಆದ್ಮೇಲೆ ಶಹಾಜಾನ್ ಆಮೇಲೆ ಔರಂಗಜೇಬ್ ಸೊ ಈ ರೀತಿಯಾಗಿ ಪೊಲಿಟಿಕಲ್ ಹಿಸ್ಟ್ರಿ ಅವ್ರು ಎಲ್ಲಿ ಹುಟ್ಟಿದ್ದು ಅವರ ಎಲ್ಲಿ ನಿಧನ ಹೊಂದಿದ್ದು ಅವ್ರ ಅಪ್ಪ ಅಮ್ಮ ಯಾರು ಮಕ್ಕಳು ಯಾರು ಹೆಂಡತೀರು ಯಾರು ಯಾವ ವರ್ಷದಲ್ಲಿ ಯಾವ ಯುದ್ಧ ಮಾಡಿದ್ದು ಇದಕ್ಕೆ ನಿಮ್ಗೆ ಹಿಸ್ಟ್ರಿ ಬೇಜಾರಾಗಿದೆ ಆದ್ರೆ ಕೆ ಪಿ ಎಸ್ ಸಿಲಿ ಈ ರೀತಿ ಹಿಸ್ಟ್ರಿ ಓದೋ ಅವಶ್ಯಕತೆನೇ ಇಲ್ಲ ಓದೋ ಪ್ರಮೇ ಬರಲ್ಲ ಯಾವ ರೀತಿ ಓದ್ಬೇಕು ನೀವು ಅಪ್ರೋಚ್ ಅಲ್ಲಿ ಓದಬೇಕು ಅರ್ಜೆಂಟಲ್ ಅಪ್ರೋಚ್ ಅಂದ್ರೆ ಏನು ಈ ಪೊಲಿಟಿಕಲ್ ಹಿಸ್ಟ್ರಿ ಜೊತೆಗೆ ಕೆ ಪಿ ಎಸ್ ಸಿಲೆಬಸ್ ಇದನ್ನ ಹೇಳುತ್ತೆ ನೀವು ಸೊಸೈಟಿ ಸೋಷಿಯಲ್ ಹಿಸ್ಟ್ರಿ ಬಗ್ಗೆ ಓದ್ಬೇಕಾದ್ರೆ ಅವರ ಸೊಸೈಟಿ ಹೇಗಿತ್ತು ಅಲ್ಲಿನ ಆಚರಣೆಗಳು ಹೇಗಿದ್ವು ಅವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಲ್ಲಿ ರಿಲಿಜನ್ ಯಾವ ರೀತಿ ಇತ್ತು ಅಲ್ಲಿ ಕಲ್ಚರ್ ಯಾವ ರೀತಿ ಇತ್ತು ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಇವೆಲ್ಲ ಈ ಹಾರಿಜೆಂಟಲ್ ಅಂಶಗಳನ್ನು ಓದಬೇಕು ಓದೋದಷ್ಟೇ ಅಲ್ಲ ಅರ್ಥನೂ ಮಾಡ್ಕೋಬೇಕು ಯಾಕೆ ಈ ಕಾಲದಲ್ಲೇ ಈ ತರ ಇತ್ತು ಮೌರ್ಯರ ಕಾಲದಲ್ಲಿ ಯಾಕೆ ಟೆಂಪಲ್ ಆರ್ಕಿಟೆಕ್ಚರ್ ಇರಲಿಲ್ಲ ಗುಪ್ತರ ಕಾಲದಲ್ಲಿ ಯಾಕೆ ಬಂತು ಇವೆಲ್ಲ ಪ್ರಶ್ನೆಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಈ ಕಾನ್ಸೆಪ್ಟುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಂಟಲ್ ಅಪ್ರೋಚ್ ಅಂತಂತಂದ್ರೆ ಗುಪ್ತರ ಕಾಲ ಅಂತ ಬಂದಾಗ ಗುಪ್ತರ ಕಾಲದ ಎಲ್ಲ ಒಂದು ಮಜಲುಗಳನ್ನು ಅರ್ಥ ಮಾಡ್ಕೊಳ್ಳೋದು ಆ ಎಲ್ಲ ಮಜಲುಗಳನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ವಿಷಯದ ಬಗ್ಗೆ ಪರಿಪಕ್ವತೆ ಬರುತ್ತೆ ನಾನೇ ನಿಮ್ ಪಿ ಎಚ್ ಡಿ ಮಾಡಿ ಅಂತ ಹೇಳ್ತಾ ಇಲ್ಲ ಪರಿಪಕ್ವತೆ ಅಂತಂದ್ರೆ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಪ್ರಶ್ನೆ ಯಾವುದೇ ರೀತಿಯಾಗಿರಲಿ ನಾನು ಇದೊಂದೇ ಸಬ್ಜೆಕ್ಟ್ ಹಿಸ್ಟ್ರಿಗೆ ಅಷ್ಟೇ ಅಲ್ಲ ಇದು ಎಲ್ಲ ಸಬ್ಜೆಕ್ಟ್ಗೂ ಇದು ಅನ್ವಯ ಆಗುತ್ತೆ ನೀವು ಆರಿಜೆಂಟಲ್ ಅಪ್ರೋಚ್ ಯೂಸ್ ಮಾಡಿ ವರ್ಟಿಕಲ್ ಅಪ್ರೋಚ್ ಕ್ಲಾಸ್ ಟೆಂತ್ವರೆಗೂ ಕೆ ಪಿ ಎಸ್ ಸಿ ಪಿ ಜಿ ಲೆವೆಲ್ ಎಕ್ಸಾಮಿನೇಷನ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ವೈಸ್ ಪರಿಪಕ್ವತೆ ಗ್ರಾಜ್ಯುಯೇಟ್ಸೆ ಬರೀತಾರೆ ಈ ಎಕ್ಸಾಮು ಪಾಸ್ ಆದವರೆಲ್ಲ ಏನು ಮಾಡ್ತಾರೆ ಹೋಗಿ ಪಬ್ಲಿಕ್ ಸರ್ವೆಂಟ್ಸ್ ಆಗ್ತಾರೆ ಒಂದು ತಾಲೂಕಿಗೆ ಅಥವಾ ಮೂರು ತಾಲೂಕಿಗೆ ಅಸಿಸ್ಟೆಂಟ್ ಕಮಿಷನರ್ಸ್ ಆಗ್ತಾರೆ ಪ್ರಮೋಷನ್ ಆಗಿ ಡಿ ಒಂದು ಮಟ್ಟಕ್ಕೆ ಇಲ್ಲಿ ಥಿಂಕಿಂಗ್ ಎಕ್ಸ್ಪೆಕ್ಟ್ ಮಾಡ ಪಿ ಎಸ್ ಸಿ ಸೊ ಹೀಗಾಗಿ ನೀವು ಎರಡು ಅಪ್ರೋಚ್ ಗಳನ್ನ ನೋಡ್ಬೇಕು ಉದ್ದ ಅಪ್ರೋಚ್ ಪೊಲಿಟಿಕಲ್ ಹಿಸ್ಟ್ರಿ ಅಡ್ಡ ಅಪ್ರೋಚ್ ಅಲ್ಲಿ ನಿಮ್ಗೆ ಎಲ್ಲ ಇವಾಗ ವಿಜಯನಗರ ಸಾಮ್ರಾಜ್ಯ ಅಂತಂತಂದ್ರೆ ಅವರ ವಾಸ್ತುಶಿಲ್ಪ ಏನು ಅವರ ಸಾಹಿತ್ಯ ಏನು ಅವರ ಸಮಾಜ ಹೇಗಿತ್ತು ಅಲ್ಲಿ ಆಡಳಿತ ಹೇಗಿತ್ತು ಇವೆಲ್ಲವನ್ನ ನೀವು ಗಮನಿಸ್ಬೇಕು ಗಮನಿಸಿ ಅರ್ಥ ಮಾಡ್ಕೋಬೇಕು ಆ ಕಾಲದಲ್ಲಿ ಯಾಕೆ ಆಗಿತ್ತು ಅಂತ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂತಂದ್ರೆ ಇದು ನೋಡಿ ಈ ಸ್ಲೈಡಲ್ಲಿ ನಿಮ್ಗೆ ಕ್ಲಿಯರ್ ಕೊಟ್ಟಿದೆ ತ್ರೀ ಸ್ಟೇಜಸ್ ಒಂದು ಯಾವುದೇ ಒಂದು ಟಾಪಿಕ್ ಓದ್ಬೇಕಾದ್ರೆ ನೀವು ತ್ರೀ ಸ್ಟೇಜಸ್ ಅನ್ನ ಫಾಲೋ ಮಾಡಬೇಕು ಮೊದಲನೇ ಸ್ಟೇಜ್ ಯಾವುದು ಬೇಸಿಕ್ ಫ್ಯಾಕ್ಟ್ ಸಾಮಾನ್ಯ ಮಾಹಿತಿ ಒಂದೇನಾದ್ರೂ ಓದ್ತಿರ್ಬೇಕಾದ್ರೆ ವರ್ಧಮಾನ ಮಹಾವೀರನ ಬಗ್ಗೆ ಓದ್ತಿರ್ಬೇಕಾದ್ರೆ ನಿಮ್ಗೆ ಸಾಮಾನ್ಯ ಮಾಹಿತಿ ಅಂದ್ರೆ ಏನು ಈ ಹುಟ್ಟಿದ್ದೆಲ್ಲಿ ಹ ಹೆಂಡತಿ ಯಾರು ಯಾರು ತಾಯಿ ಯಾರು ಕೈವೆಲ್ಲ ಎಲ್ಲ ಆಯ್ತು ಆ ಎಲ್ಲೆಲ್ಲಿ ಓಡಾಡ್ದ ಇದು ಸಾಮಾನ್ಯ ಮಾಹಿತಿ ಇದು ಇರ್ಲೇಬೇಕು ಸಾಮಾನ್ಯ ಮಾಹಿತಿ ಇದ್ದಾಗ್ಲೇನೆ ನಿಮ್ಗೆ ಅನುಕೂಲ ಆಗುದು ಹಾಗಂತ ಎಲ್ಲಾ ಫ್ಯಾಕ್ಟು ನೆನ್ಪಿಟ್ಕೋಬೇಕಾದ ಅವಶ್ಯಕತೆ ಇಲ್ಲ ಈಗ ಜೈನ ಧರ್ಮದ ಬಗ್ಗೆ ನಾವು ಓದ್ತಾ ಇದೀವಿ ಅಂದಾಗ ಇಪ್ಪತ್ನಾಲ್ಕು ತೀರ್ಥಂಕರ ಹೆಸರು ನೆನ್ಪಿಟ್ಕೋಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ನಿಮ್ಗೊಂದು ಅರ್ಥ ಮಾಡ್ಕೊಳ್ಳಿ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ಇಪ್ಪತ್ನಾಲ್ಕು ತೀರ್ಥಂಕರ ಹೆಸರು ನೆನ್ಪಿಟ್ಕೊಂಡ್ರೆ ಏನು ಯೂಸ್ ಇಲ್ಲ ಕೇಳೋದು ಯಾವ್ದು ಇಲ್ಲ ಮೊದಲನೇ ಕೇಳ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮ್ಯಾಕ್ಸಿಮಮ್ ಹಾಂ ಅವ್ರ ಬಗ್ಗೆನೂ ಡೀಟೇಲ್ ಆಗಿ ಕೇಳಲ್ಲ ಡೀಟೇಲ್ ಆಗಿ ಒಬ್ಬರ ಬಗ್ಗೆನೇ ಮಾತ್ರ ಕೇಳೋದು ಯಾರ ಬಗ್ಗೆ ಇಪ್ಪತ್ನಾಲ್ಕನೇ ತೀರ್ಥಂಕರ ವರ್ಧಮಾನ ಮಹಾವೀರ್ ಸೊ ಏನ್ ಓದಬಾರ್ದು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಏನ್ ಓದ್ಬೇಕು ಅನ್ನೋದು ಗೊತ್ತಿರಬೇಕು ಹೌದಾ ಕೆಲವೊಂದು ಜನ ಫ್ಯಾಕ್ಟ್ ಓರಿಯೆಂಟೆಡ್ ಇರ್ತಾರೆ ಫ್ಯಾಕ್ಟ್ ಓರಿಯೆಂಟೇಶನ್ ಇರಬೇಕು ಒಂದು ಲಿಮಿಟೆಡ್ ಲೆವೆಲ್ಗೆ ಎಲ್ಲಾ ಫ್ಯಾಕ್ಟ್ಸ್ ಅನ್ನ ಅರ್ಥ ಮಾಡ್ಕೊಂತೀನಿ ಎಲ್ಲಾ ಫ್ಯಾಕ್ಟ್ಸ್ ನಾವು ಓದ್ತೀನಿ ಅನ್ನೋ ಒಂದು ಹುಚ್ಚತನವನ್ನ ಬಿಟ್ಬಿಡಿ ಯಾವುದು ಅವಶ್ಯಕತೆ ಇದೆ ಏನ್ ಬೇಕು ಅಷ್ಟೇ ಓದ್ಬೇಕು ಓದಿದ್ಮೇಲೆ ಏನ್ ಮಾಡ್ಬೇಕು ವಿಷಯದ ಪರಿಕಲ್ಪನೆ ಮಾಡ್ಕೋಬೇಕು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಅಂತಂದ್ರೆ ಇವಾಗ ಜೈನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಜೈನ ಧರ್ಮದ ಬಗ್ಗೆ ಬಂದಾಗ ಜೈನ ಧರ್ಮ ಹುಟ್ಕೊಂಡಂತಹ ರೀತಿ ಎಲ್ಲಿ ಹುಟ್ಕೊಳ್ತು ಆ ಜೈನ ಧರ್ಮದ ಬೋಧನೆಗಳು ಅಂದ್ರೆ ವರ್ತಮಾನ ಮಹಾವೀರನ ಬೋಧನೆಗಳೇನು ಆಮೇಲೆ ಅದು ಹೇಗೆ ಬದಲಾಯಿತು ಅದು ಹುಟ್ಟಿದ ನಂತರ ಆ ಮೌರ್ಯ ಕಾಲದಲ್ಲಿ ಏನಾಯ್ತು ಭಾರತದಲ್ಲಿ ಈಗ ಎಷ್ಟು ಉಳಿದಿದೆ ಅದೊಂದು ಕಂಪ್ಲೀಟ್ ವಿಷಯದ ಕರಿಪಲ್ ಪರಿಕಲ್ಪನೆ ಬರಬೇಕು ನೀವು ಹ್ಮ್ ಯಾಕೆ ವೇದಗಳನ್ನ ಅದು ತಿರಸ್ಕರಿಸ್ತಾ ಅದು ವೇದಗಳನ್ನ ತಿರಸ್ಕರಿಸ್ತೋ ಇಲ್ವೋ ತಿರಸ್ಕರಿಸಿದ್ರೆ ಯಾಕೆ ಆತ್ಮದ ಪರಿಕಲ್ಪನೆ ಬಗ್ಗೆ ಏನ್ ಹೇಳುತ್ತೆ ಇವೆಲ್ಲವನ್ನ ನೀವು ಅರ್ಥ ಮಾಡ್ಕೋಬೇಕು ಇವನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಮುಂದಿನ ಒಂದು ಕೆಲಸವನ್ನ ಮಾಡ್ಬೋದು ಅದು ವಿಶ್ಲೇಷಣೆ ಜೈನ ಧರ್ಮದ ಬಗ್ಗೆ ನೀವು ಗೊತ್ತಾಗುತ್ತೆ ವೇದಗಳ ಬಗ್ಗೆ ಏನ್ ಹೇಳುತ್ತೆ ಆತ್ಮಗಳ ಬಗ್ಗೆ ಏನ್ ಹೇಳುತ್ತೆ ದೇವರುಗಳ ಬಗ್ಗೆ ಏನ್ ಹೇಳುತ್ತೆ ಇವೆಲ್ಲವನ್ನು ನೀವು ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಗೆ ಆ ರೀತಿ ಯಾಕೆ ಹೇಳುದು ಅರ್ಧಮಾನ ಮಹಾವೀರ ಆ ರೀತಿ ಯಾಕೆ ಹೇಳುದು ಅದಷ್ಟೇ ಅಲ್ಲ ಈಗ ಆರನೇ ಶತಮಾನದಲ್ಲಿ ಜೈನಿಸಂ ಬುದ್ದಿಸಮ್ ಎರಡು ಒಟ್ಟಿಗೆ ಶುರುವಾದ್ವು ಶುರುವಾಗ್ವು ಅಂತ ಎಲ್ರಿಗೂ ಗೊತ್ತು ಯಾಕೆ ಶುರುವಾದವು ಅದು ಎನಾಲಿಸ್ ಇಂದ ಬರುತ್ತೆ ಕ್ಷತ್ರಿಯರು ಹೊಸ ಧರ್ಮಗಳ ಉದಯಕ್ಕೆ ಸಹಕಾರ ನೀಡಿದ್ರು ಆಮೇಲೆ ವೈಶ್ಯರು ನೀಡಿದ್ರು ಶೂದ್ರರು ನೀಡಿದ್ರು ಯಾಕೆ ಆರನೇ ಶತಮಾನದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದು ಯಾವಾಗ ಬರುತ್ತೆ ವಿಶ್ಲೇಷಣೆಯಿಂದ ಬರುತ್ತೆ ಯು ಪಿ ಎಸ್ ಸಿ ಎಕ್ಸಾಂಪಲ್ ಹೇಳ್ತೀನಿ ಒಂದು ಕ್ವಶನ್ ಕೇಳಿದ್ರು ಟೂ ಇಯರ್ಸ್ ಬ್ಯಾಕ್ ಅನ್ಕೊಂತೀನಿ ಮಹಾತ್ಮ ಗಾಂಧೀಜಿ ಅವ್ರ ಇಲ್ಲದಿದ್ದಾರೆ ನಮ್ಮ ಸ್ವತಂತ್ರ ಹೇಗಿರುತ್ತೆ ಈಗ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಲೆವೆಲ್ ಯಾವ ರೀತಿ ಹೋಗ್ಬೋದು ಅಂತ ಹ್ಮ್ ಎನಾಲಿಸಿಸ್ ತುಂಬಾ ಮುಖ್ಯ ಆಗುತ್ತೆ ನೀವು ಎಲ್ಲವನ್ನ ಅರ್ಥ ಮಾಡ್ಕೋಬೇಕು ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನ ಅರ್ಥ ಮಾಡ್ಕೋಬೇಕು ಬಟ್ ಗೆ ಒಂದ್ ಸ್ವಲ್ಪ ಬೇಸಿಕ್ ಅನಾಲಿಸ್ ಬೇಕೇ ಬೇಕು ಯಾಕಂತಂದ್ರೆ ಒಂದು ಕ್ವಶನ್ ಬಂದಿತ್ತು ಲಾಸ್ಟ್ ಟೈಮ್ ಗುಪ್ತಾ ಎಂಪೈರ್ ಬಗ್ಗೆ ಗುಪ್ತಾ ಕಾಲದ ಹಳೆ ಕಾಲದಿಂದ ಯಾವ ರೀತಿ ನಾವು ಪ್ರತ್ಯೇಕಿಸಬಹುದು ಅಂತ ಅದರಲ್ಲಿ ಅವರು ಅಧಿಕಾರ ವಿಕೇಂದ್ರೀಕರಣ ಅಂತ ಒಂದು ಆಪ್ಷನ್ ಕೊಟ್ಟಿದ್ರು ಬಂಗಾರದ ನಾಣ್ಯಗಳು ಅಂತ ಒಂದು ಆಪ್ಷನ್ ಕೊಟ್ಟಿದ್ರು ಹ್ಮ್ ದೇವಾಲಯಗಳ ವಾಸ್ತುಶಿಲ್ಪ ಅಂತ ಒಂದು ಆಪ್ಷನ್ ಕೊಟ್ಟಿದ್ರು ರೈಟ್ ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಇವೆಲ್ಲ ನಮಗೆ ಗೊತ್ತು ಬಟ್ ಪ್ರಶ್ನೆ ಪ್ರತ್ಯೇಕಿಸುತ್ತದೆ ಅಂತ ಕೇಳ್ತದೆ ಸೊ ಹೀಗಾಗಿ ಕಂಪೆರೇಟಿವ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ನಾವು ಕಂಪೆರೇಟಿವ್ ಅನಾಲಿಸಿಸ್ ಮಾಡಿದಾಗ್ಲೇನೆ ನಮ್ಗೆ ಉತ್ತರ ಸರಿಯಾಗಿ ಸಿಗುತ್ತೆ ಸೊ ಹೀಗಾಗಿ ನಮ್ಮ ಮೂರು ನಮ್ಮ ಮೂರು ಸ್ಟೆಪ್ ಅಪ್ರೋಚ್ ಇರಬೇಕು ಬೇಸಿಕ್ ಫ್ಯಾಕ್ಟ್ಸು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗು ಅನಾಲಿಸಿಸ್ ಆ ಮೂರು ಫ್ಯಾಕ್ಟ್ ನಾನು ನನ್ನ ಕೋರ್ಸ್ ಅಲ್ಲಿ ನಿಮ್ಗೆ ಸರಿಯಾಗಿ ಸಂಪೂರ್ಣ ಇತಿಹಾಸದ ಬಗ್ಗೆ ಹೇಳ್ತೀನಿ ಏನ್ ಕವರ್ ಮಾಡೋಣ ಸಿಲೆಬಸ್ ಅಲ್ಲಿ ಏನು ಕವರ್ ಮಾಡಬೇಕು ನೀವು ನಿಮ್ಮ ಸಿಲೆಬಸ್ಸಲ್ಲಿ ಅಂತಂತಂದ್ರೆ ಏನ್ಷಂಟ್ ಹಿಸ್ಟ್ರಿ ಏನ್ಷಂಟ್ ಹಿಸ್ಟ್ರಿ ಅಂದರೆ ಏನೇನು ಬರುತ್ತೆ ಏನ್ಷಂಟ್ ಹಿಸ್ಟ್ರಿಯಲ್ಲಿ ಬರುತ್ತೆ ಪ್ರೀ ಹಿಸ್ಟರಿಕ್ ಪೀರಿಯಡು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ವೇದಿಕು ಅರ್ಲಿ ವೇದಿಕು ಲೇಟರ್ ವೇದಿಕು ಜೈನಿಸಂ ಬುದ್ಧಿಸಮ್ ಮೌರ್ಯ ಪೀರಿಯಡ್ ಪೋಸ್ಟ್ ಮೌರ್ಯ ಗುಪ್ತಾ ಪೋಸ್ಟ್ ಗುಪ್ತಾ ಹಾಂ ಸೌತ್ ಇಂಡಿಯಾದಲ್ಲಿ ಹಾಂ ಸಂಗಮ ಲಿಟ್ರೇಚರ್ ಇದೆ ಹಾಂ ಆಮೇಲೆ ಸೌತ್ ಇಂಡಿಯನ್ ಡೈನಾಸ್ಟಿಸ್ ಬರುತ್ತೆ ಚೋಳ ಚೇರ ಪಾಂಡ್ಯ ಇವೆಲ್ಲ ಡೈನಾಸ್ಟಿಸ್ ಬಗ್ಗೆ ಓದ್ಬೇಕು ನಾರ್ತ್ ಇಂಡಿಯಾದಲ್ಲಿ ಪೋಸ್ಟ್ ಗುಪ್ತಾನಲ್ಲಿ ಪುಷ್ಯಭೂತಿಗಳು ಬರ್ತಾರೆ ಹಲವಾರು ಮುಖ್ಯ ಮುಖ್ಯ ರಾಜಮಂಥನಗಳ ಬಗ್ಗೆ ಓದಲೇಬೇಕು ಲೇಟ್ ಕ್ಲಾಸಿಕಲ್ ಪೀರಿಯಡ್ ಲೇಟ್ ಕ್ಲಾಸಿಕಲ್ ಪೀರಿಯಡ್ ಅದಾದ್ಮೇಲೆ ಮಿಡ್ವೆಲ್ ಇಂಡಿಯಾನಲ್ಲಿ ಹಾ ಪಾಲರು ಪ್ರತಿಹಾರರು ರಾಷ್ಟ್ರಕೂಟರು ಬರ್ತಾರೆ ಆಮೇಲೆ ದೆಹಲಿ ಸುಲ್ತಾನರು ಬರ್ತಾರೆ ಮುಘಲ್ ಸಾಮ್ರಾಜ್ಯ ಬರುತ್ತೆ ಮರಾಠ ಸಾಮ್ರಾಜ್ಯ ಬರುತ್ತೆ ಅದಾದ್ಮೇಲೆ ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಇವಾಗ ಯುರೋಪಿಯನ್ ಎಲ್ಲಿಂದ ಬಂದ್ರು ಅಂತ ಹಿಡ್ಕೊಂಡ್ಬಿಟ್ಟು ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಶುರುವಾಗುತ್ತೆ ಹದಿನೆಂಟನೇ ಶತಮಾನದ ಭಾರತ ಹೇಗಿತ್ತು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಹತ್ತೊಂಬತ್ತನೇ ಶತಮಾನದ್ದು ಅರ್ಥ ಆಗುತ್ತೆ ಸೊ ಹದಿನೆಂಟನೇ ಶತಮಾನದ ಭಾರತವನ್ನ ಓದ್ಕೊಳ್ಳಿ ಆಮೇಲಿಂದ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಿಂದ ನಮ್ದು ಆಕ್ಚುಯಲ್ ಸ್ವತಂತ್ರ ಚಳವಳಿ ಶುರುವಾಗುತ್ತೆ ಹ್ಮ್ ಅಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು ಗಾಂಧಿ ಯುಗ ಇವುಗಳನ್ನೆಲ್ಲ ಡೀಟೇಲ್ ಆಗಿ ಓದ್ಕೋಬೇಕು ಅದ್ರ ಜೊತೆ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ ಕೂಡ ತುಂಬಾ ಮುಖ್ಯವಾಗಿದೆ ಸಿ ಇತಿಹಾಸ ಮತ್ತು ಸಂಸ್ಕೃತಿ ಇದೆ ಸೊ ಹೀಗಾಗಿ ಕಲೆ ವಾಸ್ತುಶಿಲ್ಪ ಸಮಾಜ ಹ ಅಲ್ಲಿರ್ತಕ್ಕಂಥ ಆಡಳಿತ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಲಕ್ಷ್ಯ ಕೊಡಬೇಕು ಸೊ ಇವೆಲ್ಲವನ್ನ ನಾವು ನಮ್ಮ ಕೋರ್ಸ್ನಲ್ಲಿ ನನ್ನ ಕೋರ್ಸ್ ನಲ್ಲಿ ನಾನು ನಿಮ್ಗೆ ಅನ್ಅಕಾಡೆಮಿನಲ್ಲಿ ತಕೊಂಡ್ ಬರ್ತಿದ್ದೀನಿ ಸೊ ಈ ವರ್ಷ ಪ್ರಿಲಿಮ್ಸ್ ಹಿಸ್ಟ್ರಿನಲ್ಲಿ ಯಾವುದೇ ಯೋಚನೆ ಇಲ್ಲದೆ ತುಂಬಾ ಕಂಫರ್ಟಬಲ್ ಆಗಿ ಮುಗಿಸ್ಕೊಡೋ ಒಂದು ಪ್ರಯತ್ನ ನಾನು ಮಾಡ್ತಿದ್ದೀನಿ ಸೊ ಅದರಲ್ಲಿ ಯಶಸ್ವಿ ಆಗ್ತೀನಿ ಅನ್ನೋದು ನನ್ನ ನಂಬಿಕೆ ಇದೆ ಸೊ ಇಷ್ಟು ಸಿಲೆಬಸ್ಸು ಈ ರೀತಿ ನೀವು ಓದಬೇಕು ಯಾವಕ್ಕೆ ಹಿಸ್ಟ್ರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಇವತ್ತು ಡಿಸ್ಕಸ್ ಮಾಡಿದೆ ಮುಂದಿನ ಸೆಷನ್ನಲ್ಲಿ ಅನ್ನು ಡೀಟೇಲ್ ಆಗಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ